ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ನಿಮಗೆ ಚಿಕನ್ ಡ್ರಮ್ ಸ್ಟಿಕ್ ಫ್ರೈ ಅಥವಾ ಚಿಕನ್ ಲೆಗ್ ಪೀಸ್ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನ್ ವೆಜ್ ಲವರ್ಸ್ಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಒನ್ ಪೀಸಿಗೆಲ್ಲ ತಿಂದರೆ ಸಾಕಾಗಲ್ಲ, ಇನ್ನು ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇರುತ್ತೆ. ಆ್ಯಂಡ್ ಇದನ್ನು ನೀವು ನಾರ್ಮಲ್ ಚಿಕನ್ಗೂ ಕೂಡ ನಾನು ಹಾಕಿರೋ ಮಸಾಲ ಐಟಮ್ಸ್ ಎಲ್ಲ ಹಾಕಿ ನೀವು ಟ್ರೈ ಮಾಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಸೊ ಅದಕ್ಕೆ ಏನೇನು ಮಸಾಲ ಐಟಮ್ಸ್ ಹಾಕ್ತಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ಇಲ್ಲಿ 1 teaspoon ಕರ್ಡ್ ಮೊಸರು ಹಾಕ್ಕೊಂಡಿದ್ದೀನಿ, ಹಾಗೆ 1 1/2 ಚಮಚ ಅರಿಶಿನ, ಹಾಗೆ 1 teaspoonನಷ್ಟು ಪೆಪ್ಪರ್ ಪೌಡರ್, ಜೊತೆಗೆ 1 teaspoonನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ, ಹಾಗೆ 1 teaspoonನಷ್ಟು ಧನಿಯಾ ಪುಡಿ, ಹಾಗೆ 1 teaspoonನಷ್ಟು ಚಾಟ್ ಮಸಾಲ. ನೀವು ಚಾಟ್ ಮಸಾಲ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ 1 teaspoonನಷ್ಟು ಖಾರದ ಪುಡಿ, ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಹಾಗೆ 2 teaspoonನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ 1 teaspoonನಷ್ಟು ಚಿಲ್ಲಿ ಸಾಸ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು 1 teaspoonನಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಈ ಥರ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕೋತಿದ್ದೀನಿ, ಹಾಗೆ 1-2 ಮೆಣಸಿನಕಾಯಿನ ಈಗ ಸಣ್ಣ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಲಾಸ್ಟಿಗೆ ಒಂದು ಸ್ವಲ್ಪ 1 1/2 ಚಮಚ ಆಗೋಷ್ಟು ಬೇಕಿಂಗ್ ಸೋಡಾ ಇಷ್ಟು ಹಾಕ್ಕೊಂಡು, ಜೊತೆಗೆ ಆಲಿವ್ ಆಯಿಲ್ನ 1-2 teaspoonನಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಸೊ ನಾನಿಲ್ಲಿ ನೀವು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನಿಲ್ಲಿ ಚಿಲ್ಲಿ ಸಾಸು ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ ಮತ್ತು ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಬೇಕು ಅಂದರೆ ಹಾಕ್ಕೋಬೋದು, ಖಾರಿ ಸ್ವಲ್ಪ ಕಮ್ಮಿ ತಿನ್ನೋರು ನೋಡ್ಕೊಂಡು ಖಾರನ ಕಮ್ಮಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಸೊ ಈ ಮಿಕ್ಸ್ಚರ್ನ ನಾವು ಚಿಕನ್ಗೆ ಆ್ಯಡ್ ಮಾಡ್ಕೊಂಡು ನೀಟಾಗಿ ಕೋಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 1/6 chicken ಲೆಗ್ ಪೀಸ್ನ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ, ಮಸಾಲ ಎಲ್ಲ ಅದರೊಳಗೆ ನೀಟಾಗಿ ಕೋಟ್ ಆಗಬೇಕಲ್ಲ ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ, ಅದಕ್ಕೆ ಈ ರೀತಿ ಮಸಾಲ ನೀಟಾಗಿ ಕೋಟ್ ಮಾಡೋಣ. ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಕೋಟ್ ಮಾಡಾದಮೇಲೆ 1-2 hours ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ. ಚಿಕನ್ ಎಲ್ಲ ನೀಟಾಗಿ ಮ್ಯಾರಿನೇಟ್ ಆದಮೇಲೆ ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಆಯಿಲ್ ಹಾಕ್ಕೋತಾ ಇದ್ದೀನಿ. ಸೊ ಆಯಿಲ್ ಬಿಸಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಈ ರೀತಿ ಹಾಕೋಣ. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ, ಹಾಗೆ ಇನ್ನೊಂದು ಸೈಡ್ಗೂ ಕೂಡ ಈ ಥರ ಫ್ಲಿಪ್ ಮಾಡಿಕೊಂಡು ನೀಟಾಗಿ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಒಳಗಡೆ ಹಸಿ ಹಸಿ ಎಲ್ಲ ಹೋಗಬೇಕು, ನೀಟಾಗಿ ಬೇಯಬೇಕದು. ಸೊ ಈ ರೀತಿ ಫ್ಲಿಪ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಅದನ್ನು. ಸೊ ಇದು ನೀಟಾಗಿ ಬೆಂದಿದೆ, ಇದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಡ್ರಮ್ ಸ್ಟಿಕ್ ಫ್ರೈ ಆರ್ ಚಿಕನ್ ಲೆಗ್ ಪೀಸ್ ಫ್ರೈನ ಹೇಗೆ ಮಾಡೋದು ಅಂತ. ಸೊ ನೋಡಿ ಚಿಕನ್ ಡ್ರಮ್ ಸ್ಟಿಕ್ ಎಷ್ಟು ನೀಟಾಗಿ ಫ್ರೈ ಆಗಿದೆ. ಸೊ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಒಳಗೂ ಕೂಡ ಎಷ್ಟು ನೀಟಾಗಿ ಬೆಂದಿದೆ ಅದು. ಸೊ ಈ ರೀತಿ ತುಂಬ ಹೊತ್ತು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.